ಕನ್ಯಾ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕನ್ಯಾ ಸಂಸ್ಕಾರ ಯಾಕೆ ಮಾಡಬೇಕು, ಯಾಕೆ ಈ ರೀತಿ ವಿಭಜಿಸ್ತಾ ಇದ್ದೀರಾ, ಅಥವಾ ಪಾರದರ್ಶಕತೆಯನ್ನು ಯಾಕೆ ಉಳಿಸ್ಕೊಂಡಿಲ್ಲ ಅನ್ನೋದು ರೇವತಿಯವರ ನೇರ ಪ್ರಶ್ನೆ ಆಗಿತ್ತು. ಸರ್, ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೀವಿ, ಅವರೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ರು. ಕನ್ಯಾ ಸಂಸ್ಕಾರ ಮಾಡಬೇಕಾದ ಅವಶ್ಯಕತೆಯಾದರೂ ಏನಿದೆ ಅಂತ. ಒಂದು ವ್ಯಕ್ತಿಗೆ ಸಂಸ್ಕಾರವನ್ನು ಎರಡು ಕಾರಣಕ್ಕೆ ಅಂತ ಶಾಸ್ತ್ರಗಳಲ್ಲಿ ಹೇಳಿದೆ. ಒಂದು, ಅವನಲ್ಲಿ ಒಂದಿಷ್ಟು ಗುಣಗಳನ್ನು ತುಂಬಬೇಕು, ಅವನಲ್ಲಿರುವ ಒಂದಿಷ್ಟು ದೋಷಗಳನ್ನು ಕಳೀಬೇಕು ಅಂತ. ಭಾರತೀಯತೆ ಕರ್ಮ ಸಿದ್ಧಾಂತವನ್ನು ಒಪ್ಪಿಕೊಂಡಿದೆ. ಜನ್ಮ ಜನ್ಮಾಂತರಿಂದ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಪುಣ್ಯವಾಗಿ, ಕೆಟ್ಟ ಕೆಲಸಗಳು ಪಾಪವಾಗಿ ನಮ್ಮಲ್ಲಿ ತುಂಬಿರುತ್ತೆ ಅಂತ. ಆ ಪಾಪ ಅನ್ನೋದೇನಿದೆ, ನಾವೇ ಮಾಡಿದ ಕೆಟ್ಟ ಕೆಲಸಗಳೇನಿದೆ ಅದನ್ನು ತೊಳ್ಕೊಳ್ಬೇಕು, ಆ ಒಳ್ಳೆಯ ಕೆಲಸಗಳನ್ನು ನಾವು ಜಾಸ್ತಿ ಮಾಡ್ಕೊಳ್ಬೇಕು ಅಂತ. ಅದಕ್ಕೆ ಬೇಕಾಗಿರೋದು ಸಂಸ್ಕಾರ. ಈ ಸಂಸ್ಕಾರದಲ್ಲಿ ಭಾಳ ಇನ್ನೊಂದು ಅಂದರೆ ಪ್ರಸ್ತಾಪ ಆಗದೇ ಇರೋ ಅಂಶ ಅಂದರೆ 16 ಸಂಸ್ಕಾರಗಳು 8 ಆತ್ಮಗುಣಗಳು ಅಂತ ಹೇಳ್ತವೆ. 8 ಗುಣಗಳನ್ನು ಹೇಳ್ತಾರೆ ಅವರು. ಆ ಗುಣ ಮತ್ತು 16 ಸಂಸ್ಕಾರ ಎರಡನ್ನು ಮಗುವಿಗೆ ತುಂಬು ಅಂತ. 8 ಉತ್ಕೃಷ್ಟವಾದ ಗುಣಗಳನ್ನು ಹೇಳ್ತಾರೆ, ಔದಾರ್ಯ, ದಯೆ ಇವುಗಳನ್ನು ಅಂತ. ಇದನ್ನೆಲ್ಲ ಮಗುವಿಗೆ ಕೊಡು ಅಂತ ಹೇಳ್ತಾ ಇರೋದು. ಹಾಗೆ ತುಂಬಿ ಮಗುವನ್ನು ಒಂದು ಉತ್ಕೃಷ್ಟ ವ್ಯಕ್ತಿವಾಗಿ ರೂಪಿಸೋದು ಅನ್ನೋದು ಒಂದು ದಿನದಲ್ಲಿ ಅದು ಸಾಧ್ಯ ಅಲ್ಲ. ಒಂದು ದಿನ ಪ್ರಕ್ರಿಯೆ ನಡೆಯುತ್ತೆ. ಆ ಪ್ರಕ್ರಿಯೆ ಆದ ಮೇಲೆ ಆ ಗುಣ ಅಂತಿದೆಯಲ್ಲ ಅದನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಚಿಕ್ಕ ಮಗುವಿಂದ ತಾಯಿ ತನ್ನ ಸಂಸ್ಕಾರವನ್ನ ಮಗುಗೆ ಕೊಟ್ಟು ಬೆಳೆಸಿರ್ತಾಳೆ. ಒಂದೊಂದು ನಡೆನಲ್ಲೂ ಹಿಂಗಿಂಗೆ ನಡಿಬೇಕು ಅಂತ ಹೆಣ್ಣಿಗೆ ಎಲ್ಲವನ್ನ ಹೇಳಿ ತುಂಬಾ ಕೇರ್ ತಗೊಂಡು ಬೆಳೆಸಿರ್ತಾಳೆ ತಾಯಿ, ಜವಾಬ್ದಾರಿ ಅದು. ಒಂದು ದಿನ ಗುರುಗಳು ಒಂದು ಶ್ಲೋಕ ಹೇಳದ್ ಮಾತ್ರಕ್ಕೆ ಇಲ್ಲಿ ಸಂಸ್ಕಾರ ಇದಾಗಿ ಮತ್ತೆ ಎಷ್ಟು ದಿನ ನಡೆಯುತ್ತೆ, ಪ್ರೊಸೀಜರ್ಸ್ ಏನು? ನಿಮಗೆ ತಪ್ಪು ಗ್ರಹಿಕೆ ಇರೋದೇನಂದ್ರೆ, ಒಂದು ಶ್ಲೋಕವನ್ನ ಹೇಳ್ಕೊಟ್ಟು ಅದನ್ನ ಬೆಳಗ್ಗೆ ಸಂಜೆ ನೀವು ಏಕಾಗ್ರತೆಯಿಂದ ಪಠಿಸಿ ಅಂತ ಹೇಳುತ್ತೆ. ಒಂದು ಮಂತ್ರವನ್ನು ಶ್ಲೋಕವನ್ನು ಏಕಾಗ್ರತೆಯಿಂದ ಪಠಿಸಿದಾಗ ಯಾವುದೋ ಲಾಭ ಇದೆ ಅಂತ ಸಂಸ್ಕೃತಿ ಹೇಳುತ್ತೆ. ಅದು ವಿಜ್ಞಾನದಲ್ಲಿ ಪ್ರೂವ್ ಆಗಿದೆಯಾ ಅನ್ನೋದು ಬೇರೆ ವಿಷಯ. ಮಾತ್ರ ಹೇಳ್ಕೊಂಡಿದ್ರೆ ಆ ಸಂಸ್ಕಾರ ಬರಲ್ಲ ಅಂತ ಇಲ್ಲ ಅಂತ. ಗುಣಗಳನ್ನು ಬೆಳೆಸ್ಕೋಬೇಕು, ನಾನೇ ಹೇಳ್ದಲ್ಲ 8 ಗುಣಗಳಿವೆ ಅದನ್ನು ಹೇಳ್ತಾರೆ. ಅದಲ್ಲದೆ ಈ ಎಲ್ಲ ಸಂಸ್ಕಾರಗಳು ಅಂತ ಹೇಳ್ತಾ ಇವೆಯಲ್ಲ, ಅದನ್ನು ಒಂದು ದಿವಸದಲ್ಲಿ ಕೊಡೋದಲ್ಲ. ಯಾರು ಮಾಡಿಸ್ಕೊಳ್ಳದೆ ಇದ್ದಾಗ ಒಂದು ದಿವಸ ಮಾಡ್ತಾರೆ, ಯಾಕೆಂದ್ರೆ ಗರ್ಭಧಾನ ಅನ್ನೋದು ಯಾವಾಗಲೂ. ಇವತ್ತು ಹೆಣ್ಣಿಗೆ ಸಂಸ್ಕಾರವನ್ನ ಕೊಡ್ಬೇಕಂತ ಹೊರಟಿರೋ ನಿಮಗೆ ಒಂದು ಕ್ವಶನ್ ಕೇಳ್ತಾನೆ. ಶತಶತಮಾನಗಳಿಂದ ಈ ದೇಶದಲ್ಲಿ, ರಾಜ್ಯದಲ್ಲಿ ಬಡವರು ಹೆಣ್ಮಕ್ಳನ್ನ, ದಲಿತರು ಹೆಣ್ಮಕ್ಳನ್ನ, ದೇವದಾಸಿಗಳನ್ನ ಮಾಡ್ತಲ್ಲ ವ್ಯವಸ್ಥೆ, ಅವರನ್ನ ಕರೆದು ಅವರಿಗೆ ಸಂಸ್ಕಾರವನ್ನು ತುಂಬಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಈ ಸಮಾಜಕ್ಕೆ ಸಂಸ್ಕಾರವನ್ನು ಕೊಡಬೇಕು ಅಂತ ನಿಮ್ಗೆ ಅನಿಸ್ಲಿಲ್ವಾ? ಇವತ್ತು ಹೆಣ್ಮಕ್ಳು ಗಂಡು ಮಕ್ಕಳನ್ನ ತಾರತಮ್ಯದಲ್ಲಿ ಮಠ ರೆಡಿ ಇದೆಯಾ ಅದಕ್ಕೆ? ಅಲ್ಲ, ಈ ಇಂಥ ಮಠದಲ್ಲಿ ಇಂಥ ಒಂದು ಇದು ವಿಸ್ತೃತವಾದಂಥ ಒಂದು ಚರ್ಚೆ ಇದು. ಈಗ ಇವರು ಎತ್ತಿದ ಪ್ರಶ್ನೆಗಿದೆಯಲ್ಲ, ಒಂದು ರಾಮಚಂದ್ರಾಪುರ ಮಠ ಉತ್ತರ ಕೊಡಬೇಕು ಅಂತಲ್ಲ, ಅಥವಾ ಸಮಾಜದ ಯಾವುದು ವ್ಯವಸ್ಥೆ ಉತ್ತರ ಕೊಡಬೇಕು ಅಂತಲ್ಲ. ಅದು ಒಂದು ಸಾಮಾಜಿಕವಾದ ಸಾರ್ವತ್ರಿಕವಾದ ದೊಡ್ಡ ಪ್ರಶ್ನೆ. ಅದಕ್ಕೆ ಉತ್ತರ ಕೊಡಬೇಕು ಅಂತಂದ್ರೆ ಯೋಚನೆ ಮಾಡಬೇಕು. ಅದನ್ನ ಉತ್ತರ ಕೊಟ್ಟು ಆಮೇಲೆ ಹಿಂದಕ್ಕೆ ಬರೋದು ಇದೆಲ್ಲ ನಮ್ಮ ಸ್ವಭಾವವೇ ಅಲ್ಲ. ಸಂಸ್ಕಾರ ಆಗಬಾರದು, ಆಂತರಿಕ ಅಲಂಕಾರ ಆಗಬೇಕು. ರಾಮಚಂದ್ರಾಪುರ ಮಠ ಯಾವುದಾದ್ರೂ ವಿಷಯವನ್ನ ಕೈಗೊತ್ತಿಕೊಳ್ಬೇಕಾದ್ರೆ ಅದ್ರ ಹಿಂದೆ ಸಾಕಷ್ಟು ಚಿಂತನ ಮಂಥನ ನಡೆಯುತ್ತೆ, ಅದು ವ್ಯವಸ್ಥಿತವಾದ ಕ್ರಮದಲ್ಲಿ ನಡೆಯುತ್ತೆ. ನಾನು ಈಗಲೂ ಹೇಳ್ತೇನೆ, ಇಂತಹ ವಿಚಾರಗಳಿದ್ರೆ ಮಠಕ್ಕೆ ಬನ್ನಿ. ಮಠದಲ್ಲಿ ವಿದ್ವದ್ ವಲಯ ಇದೆ, ಮಠದಲ್ಲಿ ಸಾಮಾಜಿಕ ವಲಯ ಇದೆ, ಬೇರೆ ಬೇರೆ ಹುದ್ದೆಗಳಲ್ಲಿ ಸ್ಥಾನಮಾನಗಳಲ್ಲಿ ಕೆಲಸ ಮಾಡುವವರು ಇದ್ದಾರೆ. ನೀವು ಬನ್ನಿ, ಚರ್ಚೆ ಮಾಡೋಣ, ಯಾವ ವಿಚಾರ ಸಮಾಜಕ್ಕೆ ಬೇಕಾಗಿದೆ ಅದನ್ನು ಕೊಡೋಣ. ಮತ್ತೆ ಇನ್ನೊಂದು ಮಾತು, ಮಠ ಈವರೆಗೆ ಸಾಕಷ್ಟು ವಿಚಾರಗಳನ್ನು ಸಮಾಜಕ್ಕೆ ಕೊಟ್ಟಿದೆ. ಉದಾಹರಣೆಗೆ ಒಂದು, ಗೋಯಾತ್ರೆ ಅಂತ ಮಾಡ್ಕೊಂಡಿದ್ದೇವೆ, ಆ ಗುರುಗಳು ಪ್ರಾರಂಭ ಮಾಡಿದ್ದಾರೆ. ಅಭಯಾಕ್ಷರ ಅಂತ ಪ್ರಾರಂಭ ಮಾಡಿದ್ದೇವೆ. ನಾನು ಈಗಲೂ ನಿಮ್ಮೆಲ್ಲರ ಹತ್ರ ಕೇಳೋದು, ಸಣ್ಣ ವಿಷಯಗಳನ್ನ ಇಟ್ಟುಕೊಂಡು ಅನಗತ್ಯವಾದ ಚರ್ಚೆಯಿಂದ ಶಕ್ತಿ ಆಂದೋಲನಕ್ಕೆ ಬಂದ ರಾಮಚಂದ್ರಪುರದ ಮಠ ಇಡೀ ಸ್ತ್ರೀ ಕುಲಕ್ಕೆ ಮಾಡಿದಂತ ಅವಮಾನ. ಈ ಕನ್ಯಾ ಸಂಸ್ಕಾರ, ಈ ಮಾತನ್ನ ರಮೇಶ್ ಜಿ ಅವರು ಹಿಂದಕ್ಕೆ ಪಡೆದಿಲ್ಲ, ಇಡೀ ಸ್ತ್ರೀ ಕುಲಕ್ಕೆ ರಾಮಚಂದ್ರಾಪುರ ಮಠಿಟ್ಟು ನಾನು ಹೇಳ್ತೇನೆ. ಈ ಮಾತನ್ನ ರಮೇಶ್ ಜಿ ಅವರು ಮತ್ತೆ ರೇವತಿ ಅವರು ಹಿಂದಕ್ಕೆ ಪಡೆಯಬೇಕಾಗತ್ತೆ. ದಯವಿಟ್ಟು ನಿಮ್ಮ ಹತ್ರ ಕೇಳೋದು, ದಯವಿಟ್ಟು ರಾಮಚಂದ್ರಾಪುರ ಮಠ ಸ್ತ್ರೀಗಳಿಗೆ, ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ, ಮುದುಕರಿಗೆ, ಎಲ್ಲರಿಗೆ
ಯಾವ ರೀತಿ ಗೌರವದಲ್ಲಿ ನಡೀತಾ ಇದೆ, ಘನತೆಯಿಂದ ಅವರನ್ನು ಕಾಪಾಡಿಕೊಂಡು ಬಂದಿದೆ, ವಾತ್ಸಲ್ಯದಿಂದ ನೋಡಿದೆ, ಇದನ್ನ ಅನುಭವಿಸಿ ನೋಡಿ ಹೊರತು ಅನಗತ್ಯವಾದ ಆಕ್ಷೇಪವನ್ನು ರೇವತಿಯವರೇ ಮತ್ತು ರಮೇಶ್ವರ ಒಂದು ಮುಕ್ತ ವೇದಿಕೆಯನ್ನು ಅವರು ಕೊಡ್ತಾ ಇದ್ದಾರೆ. ಸೊ ನಿಮ್ಮ ಏನೇ ಪ್ರಶ್ನೆಗಳಿದ್ರು ನೇರವಾಗಿ ಬನ್ನಿ, ಚರ್ಚಿಸಿ. ನಾಲ್ಕು ಜನಕ್ಕೆ ಧನ್ಯವಾದ ರೇವತಿ ಅವರೇ. ಸಾರಿ, ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ದಲಿತರ ಬಗ್ಗೆ, ಅಸ್ಪೃಶ್ಯತೆಯ ಬಗ್ಗೆ ಒಂದೇ ಒಂದು ಮಾತಾಡಿ. ವಾದ ವಿವಾದ ಇಲ್ಲಿಗೆ ಅಂತ್ಯವಾಗ್ತಾ ಇಲ್ಲ, ಈ ವಾದ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ. ಒಂದು ಮುಕ್ತ ವೇದಿಕೆ ಇದೆ, ಬನ್ನಿ ಚರ್ಚಿಸೋಣ ಅಂತ ಎರಡೂ ವರ್ಗದವರು ಹೇಳ್ತಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆ ಅಥವಾ ಈ ವಿವಾದ ಇಲ್ಲಿಗೆ ಪರಿಹಾರವಾಗುತ್ತಾ? ಇದೇ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.